ಎಂಪಿಎಲ್ನಿಂದ ಎನ್ಎಂಪಿಟಿಗೆ ಫ್ಯೂಯಲ್ ಆಯಿಲ್ ಸಾಗಿಸುವ ಕೊಳವೆ ಎಸ್ಸಿಝೆಡ್ ರಸ್ತೆಯಲ್ಲಿರುವ ಅಥಣಿ ಕಂಪನಿ ಬಳಿ ಸೋರ್ತಾ ಇದೆ. ಬೈಕಂಪಾಡಿ ಬಳಿಯ ಜೋಕಟ್ಟೆ ಬಳಿ ಸೋರಿಕೆ ಕಂಡು ಬಂದಿದ್ದು, ಕಟ್ಟುನಿಟ್ಟಿನ ನಿರಂತರ ತಪಾಸಣೆಯಲ್ಲಿ ಇರಬೇಕಾದ ಈ ಕೊಳವೆ ಮಾರ್ಗದಲ್ಲಿ ಕಳೆದ ಕೆಲವು ದಿನಗಳಿಂದ ಸೋರಿಕೆ ಇತ್ತೆನ್ನಲಾಗುತ್ತಿದ್ದು, ಮಳೆ ಕಡಿಮೆಯಾದ ಕಾರಣ ಎರಡು ದಿನಗಳ ಹಿಂದಷ್ಟೇ ಸೋರಿಕೆಯಾಗುತ್ತಿರುವುದು ಗಮನಕ್ಕೆ ಬಂದಿದೆ. ಆದರೆ ಈವರೆಗೂ ಕಂಪನಿಗೆ ಸೋರಿಕೆ ಆಗುತ್ತಿರುವ ಪಾಯಿಂಟ್ ಪತ್ತೆ ಹಚ್ಚಲು ಸಾಧ್ಯವಾಗಿಲ್ಲ. ಇದು ಪರಿಸರದಲ್ಲಿ ಅಪಾಯಕಾರಿ ಸ್ಥಿತಿ ನಿರ್ಮಾಣಕ್ಕೆ ಕಾರಣವಾಗಿದೆ. ನಿರಂತರ ಸೋರಿಕೆಯಿಂದ ಅಪಾಯಕಾರಿ ಪೆಟ್ರೋಕೆಮಿಕಲ್ ನೆಲದ ಅಡಿಭಾಗದಲ್ಲಿ ಇಂಗಿದ್ದು ಅಂತರ್ಜಲಕ್ಕೆ ಸೇರ್ಪಡೆಯಾಗಿರುತ್ತದೆ. ಈ ಕೊಳವೆ ಮಾರ್ಗ ಫಲ್ಗುಣಿ ನದಿಯ ದಂಡೆಯಲ್ಲಿ ಸಾಗಿರುವುದರಿಂದ ಸೋರಿಕೆ ನದಿ ನೀರನ್ನ ಸೇರಿರುವ ಅಪಾಯ ಕಾಣಿಸ್ತಾ ಇದೆ. ಎಂಆರ್ಪಿಎಲ್ ಕಂಪನಿಯ ಬೇಜವಾಬ್ದಾರಿ ಈ ಸೋರಿಕೆಯಿಂದ ಮತ್ತೊಮ್ಮೆ ಬಯಲಾಗಿದೆ. ಇಂತಹ ಹಲವು ಸೋರಿಕೆಗಳ ಸತತವಾಗಿ ಸುತ್ತಮುತ್ತ ನಡೀತಾ ಇದ್ದು, ಕಂಪನಿ ಎಲ್ಲವನ್ನು ಮಾಲಿನ್ಯ ನಿಯಂತ್ರಣ ಮಂಡಳಿಯ ಸಹಕಾರದಿಂದ ಮುಚ್ಚಿ ಹಾಕ್ತಾ ಇದೆ. ಈಗಿನ ಸೋರಿಕೆ ಬಹಿರಂಗಗೊಂಡು ಎರಡು ದಿನಗಳಾದರೂ ಸೋರಿಕೆಯ ಪಾಯಿಂಟ್ ಗುರುತಿಸಲು ಕಂಪನಿಗೆ ಸಾಧ್ಯವಾಗದಿರುವುದು ಕಂಪನಿಯ ಬೇಜವಾಬ್ದಾರಿತನ. ಕಂಪನಿಯ ಸುತ್ತಲಿನ ಪರಿಸರ ಎದುರಿಸುತ್ತಿರುವ ಅಪಾಯವನ್ನ ತೆರೆದಿಟ್ಟಿದೆ. ಸ್ಥಳೀಯರು ದೂರು ಹೇಳಿಕೊಂಡಿದ್ದರೂ ಕೂಡ ಅಧಿಕಾರಿಗಳು ನಿರ್ಲಕ್ಷ್ಯವನ್ನ ವಹಿಸಿದ್ದಾರೆ. ಸೋರಿಕೆಯಾಗುವ ತೈಲ ಅಂತರ್ಜಲ ಸೇರುವುದಲ್ಲದೆ ಈ ತೈಲದ ಕೊಳವೆ ಫಲ್ಗುಣಿ ನದಿ ದಡದಲ್ಲಿ ಹಾದು ಹೋಗೋದ್ರಿಂದ ನದಿಗೆ ಮಲಿನ ಸೇರುವ ಆತಂಕ ವ್ಯಕ್ತವಾಗಿದೆ. ಅಧಿಕಾರಿಗಳ ಬೇಜವಾಬ್ದಾರಿಯಿಂದ ಪೆಟ್ರೋಕೆಮಿಕಲ್ ಸೋರುತ್ತಿದ್ದರೂ ಸೋರಿಕೆ ತಪ್ಪಿಸುವ ಕೆಲಸ ನಡೆದಿಲ್ಲ ಎನ್ನಲಾಗ್ತಾ ಇದೆ. ಎಂಆರ್ಪಿಎಲ್ ಅಧಿಕಾರಿಗಳು ಈ ಬಗ್ಗೆ ಮುಂಜಾಗ್ರತೆ ವಹಿಸಬೇಕಾಗಿದ್ರೂ ಪರಿಸರ ಮಾಲಿನ್ಯ ಘಟಕದ ನಿರ್ಲಕ್ಷ್ಯದಿಂದಾಗಿ ಕನಿಷ್ಠ ಸೋರಿಕೆ ಪಾಯಿಂಟ್ ಗುರುತಿಸುವ ಕೆಲಸ ಕೂಡ ನಡೆದಿಲ್ಲ. ಕಳೆದ ಹಲವು ದಿನಗಳಿಂದ ಹೀಗೆ ಸೋರ್ತಾ ಇದ್ದು ಅಪಾಯ ಸಂಭವಿಸುವ ಸಾಧ್ಯತೆ ಇದೆ. ಡಿವೈಎಫ್ಐ ಮುಖಂಡ ಮುನೀರ್ ಕಾಟಿಪಳ್ಳ ಮಾತನಾಡಿ, ಸುಮಾರು ಒಂದು ತಿಂಗಳಿಂದ ಅನಿಲ ಸೋರಿಕೆಯಾಗ್ತಾ ಇದ್ದು, ಇದು ಕಳೆದ ಶನಿವಾರವಷ್ಟೇ ಅಧಿಕಾರಿಗಳ ಗಮನಕ್ಕೆ ಬಂದಿದೆ. ಬಳಿಕವೂ ಅಧಿಕಾರಿಗಳು ನಿರ್ಲಕ್ಷ್ಯವನ್ನ ವಹಿಸ್ತಾ ಇದ್ದಾರೆ. ಈ ಅನಿಲ ಸೋರಿಕೆಯಿಂದ ಪರಿಸರದ ವಾತಾವರಣ ಕಲುಷಿತಗೊಂಡಿದ್ದು ಆರೋಗ್ಯಕ್ಕೆ ಹಾನಿಕರವಾಗುವಂತಹ ಸಾಧ್ಯತೆ ಇದೆ ಎಂದು ಹೇಳಿದರು. ಅತ್ಯಂತ ಒಂದು ಅಪಾಯಕಾರಿಯಾದಂಥ ಸಂದರ್ಭ, ಅತ್ಯಂತ ಸೂಕ್ಷ್ಮವಾಗಿರುವಂಥ ಏನು ಫ್ಯೂಲ್ ಆಯಿಲ್ ಇದರಲ್ಲಿ ಸಾಗಾಟಾಗುವಂಥ ಕೊಳಗೆ ಇಲ್ಲಿ ಲೀಕೇಜ್ ಆಗಿರುವಂಥದ್ದು, ಅದು ಕೂಡ ಶನಿವಾರ ಅಷ್ಟೇ ಇವರಿಗೆ ಪತ್ತೆ ಆಗಿದೆ. ಶನಿವಾರ ಪತ್ತೆ ಆದರೂ ಕೂಡ ಇನ್ನೂ ಅದು ಯಾವ ಪಾಯಿಂಟ್ನಲ್ಲಿ ಲೀಕೇಜ್ ಆಗ್ತಾ ಇದೆ ಅನ್ನುವಂಥದ್ದು ಕಂಪನಿಗೆ ಅವರ ತಜ್ಞರಿಗೆ ಇನ್ನೂ ಕೂಡ ಅದನ್ನು ಗುರುತು ಮಾಡಲಿಕ್ಕೆ ಆಗಲಿಲ್ಲ. ಬಹುಶಃ ಇದು ತಿಂಗಳಿನಿಂದ ಈ ಲೀಕೇಜ್ ಆಗ್ತಾ ಇದೆ. ಅತ್ಯಂತ ಸೂಕ್ಷ್ಮವಾಗಿರುವಂಥ ಮತ್ತು ದಿನದ 24 ಗಂಟೆ ನಿಗಾ ವಹಿಸಬೇಕಾದಂಥ ಈ ಕೊಳವೆ ಈ ಮಟ್ಟಿಗೆ ಲೀಕೇಜ್ ಆಗಿ ಅಂತರ್ಜಲ ಸೇರಿಕೊಂಡಿರೋದು, ಫಲ್ಗುಣಿ ನದಿಗೆ ಇದರ ಮಾಲಿನ್ಯ ಸೇರಿಕೊಂಡಿರುವಂಥದ್ದು ಈ ನಮ್ಮ ಮಟ್ಟಿಗಂತೂ, ಪರಿಸರದ ಮಟ್ಟಿಗಂತೂ ಮಾರಕ. ಮೇ 28 ಕೂಡ ಇದೇ ರೀತಿಯಲ್ಲಿ HPCL ಭಾಗದಲ್ಲಿ ಆಗಿತ್ತು. ಎಂ ಆರ್ ಪಿ ಎಲ್ನ ವಿರುದ್ಧ ನಾವು ಹಲವು ಬಾರಿ ಇಂಥ ಅಕ್ರಮ ಮತ್ತು ಸೋರಿಕೆಯ ವಿರುದ್ಧ ಧ್ವನಿ ಎತ್ತಿದ್ರೂ ಕೂಡ ಜಿಲ್ಲಾಡಳಿತ ಆಗಲಿ ಸರ್ಕಾರ ಆಗಲಿ ದೃಢವಾದ ಕ್ರಮಗಳು ಕೈಗೊಳ್ತಾ ಇಲ್ಲ. ಇದರಿಂದಾಗಿ ಇಲ್ಲಿನ ಜನರ ಸ್ಥಳೀಯ ಗ್ರಾಮಗಳ ಬದುಕು ಇವತ್ತು ಒಂದು ಅತಂತ್ರ ಆಗಿದೆ ಮತ್ತು ಗಂಭೀರವಾದಂಥ ಅಪಾಯಕ್ಕೆ ಇವತ್ತು ಈಡಾಗಿದೆ. ಇನ್ನಾದರೂ ಕೂಡ ಕಂಪನಿ ತನ್ನ ತಪ್ಪನ್ನು ಒಪ್ಕೊಳ್ಬೇಕು, ಅವರು ತಜ್ಞರ ಕೊರತೆ ಕೂಡ ಅದರಲ್ಲಿ ಇದೆ, ಒಪ್ಕೊಂಡು ಸರಿಪಡಿಸುವಂಥ ಪ್ರಯತ್ನವನ್ನು ಮಾಡಲಿಲ್ಲ ಅಂದರೆ, ರಾಜ್ಯ ಸರ್ಕಾರ ಮಧ್ಯಪ್ರವೇಶ ಮಾಡಲಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಅತ್ಯಂತ ದೊಡ್ಡ ಅನಾಹುತ ಖಂಡಿತ ಈ ಭಾಗದಲ್ಲಿ ನಡೀತದೆ. ನಿಜವಾಗಲೂ ಇಲ್ಲಿ ನೋಡಿದರೆ ಖಂಡಿತವಾಗಲೂ ಎಲ್ರಿಗೂ ಗೊತ್ತಾಗ್ತದೆ, ಇಡೀ ಭೂಮಿ ಫುಲ್ಲು ಹಾಳಾಗಿ ಅಂತರ್ಜಲ ಹಾಳಾಗುವಂಥ ಸ್ಥಿತಿ ಬಂದಿದೆ. ಯಾಕೆಂತೇಳಿದ್ರೆ ಇಲ್ಲಿ ಆಯಿಲ್ ಲೀಕ್ ಆಗಿ ಕಂಪ್ಲೀಟ್ ಒಳಗಡೆಯಿಂದ ಕಾಣ್ತಾ ಉಂಟು. ಈಗಾಗಲೇ ಓಪನ್ ಮಾಡಿದ ವಿಷಯದಲ್ಲಿ ನೋಡ್ಬೋದು. ಇದು ನಮಗೆ ಪರಿಸರಕ್ಕೆ ತುಂಬ ಹಾನಿಕರವಾಗಿದೆ. ಇದು ಬಿಟ್ಟು ನಮಗೆ ಲೋಕಲ್ಸ್ನವರಿಗೆ ಯಾವುದೇ MRPL ಬೆನಿಫಿಟ್ ಸಿಗ್ತಾ ಇಲ್ಲ. ನಮಗೆ ಲೋಕಲ್ನವರಿಗೆ ಕೆಲಸ ಆಗಲಿ ಇನ್ನಿತರ ಯಾವುದೇ ಸೌಲಭ್ಯವನ್ನು MRPL ನಿಂದ ನಾವು ವಂಚಿತರಾಗಿದ್ದೇವೆ. ಅದಕ್ಕೋಸ್ಕರ ಈ ಪರಿಸರದಲ್ಲಿ